ರಾಜ್ಯ ರಾಜಕೀಯದಲ್ಲಿ ಮತ್ತೆ ಬಿರುಗಾಳಿ ಎಬ್ಬಿಸುತ್ತಾ ಇನ್ನೊಂದು ಸಿಡಿ ದಿನೇಶ್ ಕಲ್ಲಹಳ್ಳಿ ಬಳಿ ಇರುವಂತಹ ಆ ಸಿಡಿ ಯಾವುದು ಆ ಸಿಡಿಯಲ್ಲಿರುವ ಇನ್ನೊಬ್ಬ ಪ್ರಭಾವಿ ಸಚಿವ ಯಾರು ಒಬ್ಬ ಪ್ರಭಾವಿ ಸಚಿವ ಜೊತೆ ಇನ್ನಿಬ್ಬರ ಶಾಸಕ ಸಿಡಿ ಕೂಡ ಇದೆ ಆ ಸಿಡಿಯಲ್ಲಿರುವ ಇಬ್ಬರು ಶಾಸಕರಾದರೂ ಯಾರು ಆ ಶಾಸಕರು ಆಡಳಿತ ಪಕ್ಷದವರ ವಿರೋಧ ಪಕ್ಷದವರ ಪಬ್ಲಿಕ್ ಟಿವಿಗೆ ಸ್ಫೋಟಕ ಸಿಡಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ದೂರುದಾರ ದಿನೇಶ್ ಕಲ್ಲಹಳ್ಳಿ ದಿನೇಶ್ ಕಲ್ಲಹಳ್ಳಿ ಬಳಿ ಆ ಸಿಡಿ ಇರೋದು ಯಾವುದು ಆ ಸಿಡಿಯಲ್ಲಿರೋದು ಇನ್ನೊಬ್ಬ ಪ್ರಭಾವಿ ಸಚಿವ ಯಾರು ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಆ ಪ್ರಭಾವಿ ಸಚಿವನ ಜೊತೆಗೆ ಇನ್ನಿಬ್ಬರು ಶಾಸಕರ ಹೆಸರುಗಳು ಕೂಡ ಅವರು ಹೆಸರನ್ನ ಪ್ರಸ್ತಾಪ ಮಾಡದೆ ನಂಬರ್ಸ್ ಅನ್ನ ಮಾತ್ರ ಹೇಳ್ತಾ ಇದ್ದಾರೆ ಇನ್ನಿಬ್ಬರ ವಿಡಿಯೋ ಕೂಡ ಇದೆ ಅಂತ ಹಾಗಾದ್ರೆ ಆ ಸಿಡಿಯಲ್ಲಿರೋದು ಏನು ಇದು ಈಗ ಇರುವಂತಹ ಪ್ರಶ್ನೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ ನರಸಿಂಹಮೂರ್ತಿ ರಾಜ್ಯ ರಾಜಕಾರಣದಲ್ಲಿ ಇನ್ನೊಂದು ಸಿಡಿ ಮತ್ತಷ್ಟು ಅಲ್ಲೋಲ ಕಲ್ಲೋಲ ವಾತಾವರಣವನ್ನು ಸೃಷ್ಟಿ ಮಾಡುತ್ತಾ ದಿವ್ಯಾ ರಮೇಶ್ ಜಾರಕಿಹೊಳಿಯ ರಸಲಿಲೆಯ ಸಿಡಿ ಏನಿದೆ ಈ ಸಿಡಿ ಬಿಡುಗಡೆನೋ ಬಿಡುಗಡೆಗೊಂಡ ನಂತರ ಮತ್ತೆ ಮೂವರ ಸಿಡಿ ಇದೆ ಅನ್ನೋ ಒಂದು ಮಾಹಿತಿ ಕೇಳಿಬರ್ತಿದೆ ದೂರುದಾರ ದಿನೇಶ್ ಕಲ್ಲಳ್ಳಿ ಅವರು ಅದರ ಬಗ್ಗೆ ಒಂದಷ್ಟು ಸ್ವಲ್ಪವೇ ಕ್ಲೂ ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಯಾಕಂತ ಹೇಳಿದ್ರೆ ಈ ಒಂದು ರಾಸಲೀಲೆಯ ಸಿಡಿ ಹೊರಬಂದ ನಂತರ ಇದೇ ಸರ್ಕಾರದ ಪ್ರಭಾವಿ ಸಚಿವರು ಅದು ಕ್ಯಾಬಿನೆಟ್ ದರ್ಜೆಯ ಸಚಿವರು ಮತ್ತೆ ಪ್ರಭಾವಿಯ ಇಬ್ಬರು ಶಾಸಕರೇನಿದ್ದಾರೆ ಅವರ ಸಿಡಿ ಇದೆ ಅವರ ಹಗರಣ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡಿದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಆ ಪ್ರಭಾವಿ ಸಚಿವ ಯಾರು ಮತ್ತು ಆ ಇಬ್ಬರು ಶಾಸಕರು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಆ ಇಬ್ಬರು ಶಾಸಕರು ಪ್ರಮುಖವಾದಂತಹ ಹುದ್ದೆಗಳಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಸಹ ಹೇಳ್ತಿದ್ದಾರೆ ಹಾಗಾದ್ರೆ ಅವರು ನಿಗಮ ನಿಗಮ ಮಂಡಳಿಯ ಅಧ್ಯಕ್ಷರಾಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಸರ್ಕಾರದಲ್ಲಿ ಹುದ್ದೆಗಳನ್ನು ಪಡೆದುಕೊಂಡಿರಬಹುದು ಹೀಗಾಗಿಯೇ ಎಲ್ಲೋ ಒಂದು ಕಡೆ ಇದೇ ಸರ್ಕಾರದ ಮೂವರು ಅಂದರೆ ಒಬ್ಬರು ಕ್ಯಾಬಿನೆಟ್ ದರ್ಜೆಯ ಸಚಿವರು ಮತ್ತಿಬ್ಬರು ಶಾಸಕರ ರಾಸಲೀಲೆಯ ಸಿಡಿ ಯಾವಾಗ ಸ್ಫೋಟಗೊಳ್ಳುತ್ತೆ ಅನ್ನೋ ಒಂದು ಮಾತು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಯಾಕಂತ ಹೇಳಿದ್ರೆ ಈ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಬಿಡುಗಡೆ ಬಿಡುಗಡೆಗೊಂಡ ನಂತರ ಇದೀಗ ಅವರ ತಲೆದಂಡ ಕೂಡ ಆಗಿದೆ ಹೀಗಾಗಿ ಈ ಮೂವರ ಸಿಡಿ ಏನಾದರೂ ಬಿಡುಗಡೆಗೊಂಡಿದ್ದೆ ತಲೆದಂಡ ಕೂಡ ಫಿಕ್ಸ್ ಆಗುತ್ತೆ ಈ ನಿಟ್ಟಿನಲ್ಲಿ ರಾಜಕೀಯ ಮೇಲಾಟಗಳು ಯಾವ ರೀತಿ ನಡೆಯಬಹುದು ನಡೀತಿದೆ ಯಾವಾಗ ಬೇಕಾದರೂ ಈ ಸಿಡಿಗಳು ಸಿಡಿಯಬಹುದು ಬಿಡುಗಡೆಗೊಳ್ಳಬಹುದು ಅನ್ನೋ ಒಂದು ಆತಂಕ ಕಾಡ್ತಿದೆ ಅದರ ಜೊತೆಗೆ ದೂರುದಾರ ಈಗಾಗಲೇ ಕಂಪ್ಲೇಂಟ್ ಅನ್ನು ಸಹ ಕೊಟ್ಟು ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸೋ ಮಾಹಿತಿಯನ್ನು ಕೂಡ ಕೊಡ್ತಿದ್ದಾರೆ ಹೀಗಾಗಿಯೇ ಈ ಒಂದು ಪ್ರಕರಣ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಮುಗಿದ ನಂತರ ಸಚಿವ ಮತ್ತೆ ಇಬ್ಬರು ಶಾಸಕರೇ ಯಾರಿದ್ದಾರೆ ಅವರ ಸಿಡಿಯನ್ನು ಬಿಡುಗಡೆ ಮಾಡುವ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಮತ್ತೆ ಯಾವುದೇ ಪ್ರಕರಣ ಇದ್ರೂ ಕೂಡ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಕಾನೂನಿನಲ್ಲಿ ಸಂತ್ರಸ್ತರೇ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಸಿಗುವವರೆಗೂ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳ್ತಿರೋದು ಓಕೆ ಮೂರ್ತಿ ಆ ಸಿಡಿಯಲ್ಲಿರೋದು ಹಾಗಿದ್ರೆ ಮತ್ತೆ ಇಂಥದ್ದೇ ರಾಸಲೀಲೆ ಸ್ಟೋರಿನ ಅಥವಾ ಬೇರೆ ಇನ್ನೇನಾದರೂ ಪ್ರಕರಣಗಳು ಹೊರಕ್ಕೆ ಬರೋ ಸಾಧ್ಯತೆನಾ ಹಾ ಬಹುತೇಕ ಇದೇ ರೀತಿಯಾದಂತಹ ವಾತಾವರಣ ಇರಬಹುದು ಅನ್ನೋ ಒಂದು ಮಾತುಗಳು ಕೇಳಿಬರ್ತಿದ್ದಾವೆ ಅದ್ರ ಜೊತೆಗೆ ದೊಡ್ಡ ಮಟ್ಟದ ಹಗರಣ ಕೂಡ ಅಂತ ಹೇಳಲಾಗ್ತಿದೆ ಅದು ರಾಸಲೀಲೆ ಸೀಡೆಯೋ ಅಥವಾ ಯಾವುದಾದ್ರೂ ದೊಡ್ಡ ಮಟ್ಟದ ಹಗರಣವೋ ಗೊತ್ತಿಲ್ಲ ಆದರೆ ಮೂವರು ಪ್ರಭಾವಿ ಒಬ್ಬರು ಕ್ಯಾಬಿನೆಟ್ ದರ್ಜೆ ಸಚಿವರು ಇಬ್ಬರು ಶಾಸಕರು ಇಂತಹ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಹೀಗಾಗಿಯೇ ಅವರ ಸಿಡಿ ಇದೆ ಅದು ಕೂಡ ಸ್ವಲ್ಪದರಲ್ಲೇ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾಹಿತಿಗಳನ್ನು ನೀಡ್ತಿದ್ದಾರೆ ಹೀಗಾಗಿಯೇ ಮುಂದಿನ ದಿನಗಳಲ್ಲಿ ಅವರು ಕಂಪ್ಲೇಂಟನ್ನು ಕೊಡಬಹುದು ಕಂಪ್ಲೇಂಟನ್ನು ಕೊಟ್ಟು ಅಥವಾ ನ್ಯಾಯಾಲಯಕ್ಕೆ ಅರ್ಜಿಗಳನ್ನು ಸಲ್ ಸಲ್ ಸಲ್ಲಿಕೆಯನ್ನು ಹೀಗಾಗಿ ಆ ಮೂಲಕ ಈ ಮೂವರು ಯಾರಿದ್ದಾರೆ ಅವರ ಅವರಿಂದ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಯಾರಿದ್ದಾರೆ ಸಂತ್ರಸ್ತರು ಅಂಥವ್ರಿಗೆ ನ್ಯಾಯ ಕಲ್ಪಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಿದೆ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದ ನಂತರ ಆ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿರೋದು ಹೀಗಾಗಿ ದಿನೇಶ್ ಕಲ್ಲಳ್ಳಿಯವರ ಬಳಿ ಬಂದಿರತಕ್ಕಂತಹ ಆ ಸಿಡಿಗಳೇನಿದ್ದಾವೆ ಆ ಸಿಡಿಗಳಲ್ಲಿ ಆ ಪ್ರಮುಖ ರಾಜಕೀಯ ವ್ಯಕ್ತಿ ಯಾರು ಅದರಲ್ಲೂ ಪ್ರಮುಖವಾಗಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಯಾರು ಮತ್ತೆ ಮತ್ತಿಬ್ಬರು ಶಾಸಕರು ಯಾರು ಅನ್ನೋ ಒಂದು ಪ್ರಶ್ನೆ ಕಾಡತೊಡಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವ್ರು ಯಾರು ಅನ್ನೋದು ಕೂಡ ಸ್ವಲ್ಪ ದಿನಗಳಲ್ಲಿ ಕೂಡ ಅಚ್ಚರಿ ಏನಿಲ್ಲ ದಿವ್ಯಾ ಥ್ಯಾಂಕ್ ಯು ಮಾಹಿತಿಗೆ ಅದನ್ನ ಈ ಹಂತದಲ್ಲಿ ಬಹಿರಂಗ ಪಡಿಸೋದು ಸ್ವಲ್ಪ ಸಂಕಷ್ಟ ಅಂತಾನೆ ಹೇಳ್ಬೋದು ಸರ್ ಅದು ಕೆಲವೊಂದು ಪ್ರಭಾವಿಗಳದು ಗಂಭೀರವಾದಂಥ ಪ್ರಕರಣಗಳಿದೆ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಅದನ್ನ ಬಿಡುಗಡೆ ಮಾಡಬಹುದು ಅಥವಾ ಅದು ಹೇಗೆ ಹೋರಾಟ ಮಾಡಬಹುದು ಅಥವಾ ಹೇಗೆ ದೂರ ದಾಖಲು ಮಾಡಬಹುದು ಅಂತ ನನ್ನ ವಕೀಲರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ಅದನ್ನ ನಾನು ತಮ್ಮ ಜೊತೆ ಹಂಚ್ಕೊತೇನೆ ಸರ್ ದೂರು ದಾಖಲು ಮಾಡಿದಾಗ ತಕ್ಷಣದ ಈ ರಾಜ್ಯದ ಪ್ರಭಾವಿಗಳು ಅಂತ ಒಂದು ಹೇಳ್ಬೋದು ಸರ್ ಹಾಲಿನೇ ಇದ್ದಾರೆ ಸರ್ ಈಗ ಅವರು ಸರ್ ಈಗ ಅದನ್ನ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಬಹಳ ಸೂಕ್ಷ್ಮವಾದ ವಿಚಾರಗಳಾಗಿರೋದ್ರಿಂದ ಕಾನೂನು ತಜ್ಞರ ಸಲಹೆ ಪಡೆದು ಅವರಂತೆ ಅವರ ಸಲಹೆ ಮೇರೆಗೆ ನಾನು ಒಂದು ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇನೆ ಸರ್ ಸರ್ ಇದು ಬಹಳ ಒಂದು ಗಂಭೀರವಾದ ಪ್ರಕರಣ ಜೊತೆಗೆ ಅತೀ ಸೂಕ್ಷ್ಮವಾದ ಪ್ರಕರಣ ಆಗಿರೋದ್ರಿಂದ ಈ ಮಾಹಿತಿಯನ್ನು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಇಲ್ಲ ಸರ್ ನನಗೆ ಯಾಕೆ ಅಂತ ಹೇಳಿದರೆ ಇದು ತಮಗೆ ಗೊತ್ತಿದೆ ಇವೆಲ್ಲ ಸ್ವಲ್ಪ ಸಂಪೂರ್ಣವಾಗಿ ಕಾನೂನಿಗೆ ಕಾನೂನು ಚೌಕಟ್ಟಿನಲ್ಲೇ ಮಾಡಬೇಕಾಗುತ್ತೆ ಹಾಗಾಗಿ ನಾನು ವಕೀಲರ ಜೊತೆ ನಿರ್ಧಾರ ಮಾಡಿ ಚರ್ಚೆ ಮಾಡಿ ನಂತರ ನಿರ್ಧಾರ ಮಾಡ್ತೇನೆ ಸರ್ ನನಗೆ ಬಂದ ಮಾಹಿತಿ ಮೂಲನ ನಂತರ ತಮಗೆ ನಾನು ಹೇಳ್ತೇನೆ ಸರ್ ಯಾರು ಬಾಧಿತರಾಗಿದ್ದಾರೆ ಆ ಬಾಧಿತರೇ ಬಂದಿದ್ದಾರೆ ಯಾರು ನೊಂದಿದ್ದಾರೆ ಯಾರು ಅದರಿಂದ ಬಾಧಿತರಾಗಿದ್ದಾರೆ ಆ ಬಾಧಿತರ ಪರವಾಗಿ ನಾನು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ನನಗೆ ನನಗೆ ಯಾವ ಮೂಲದಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಬಹಿರಂಗಪಡಿಸ್ತೇನೆ ಸರ್ ನಾನು ಹೇಳ್ತೇನೆ ಸರ್ ತಮಗೆ ಅದನ್ನು ನಾನು ಮಾಧ್ಯಮದ ಮೂಲಕ ಈಗ ಹೇಳಲಿಕ್ಕೆ ಇಲ್ಲ ನಾನು ಒಂದಂತೂ ಹೇಳಬಲ್ಲೆ ಸರ್ ಒಂದು ಎರಡರಿಂದ ಮೂರು ಜ ಸರ್ ಒಂದರಿಂದ ಒಬ್ಬರಿಂದ 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 ಮೂರು ಜನದ್ದು ಒಬ್ಬರಿಂದ ಮೂರು ಕೆಲವೊಂದು ಮಾಹಿತಿನ ನಾನು ಈಗ ತಮ್ಗೆ ಸರ್ ನಂತರ ನಾನು ಹೇಳ್ತೇನೆ ಸರ್ ಈಗ ನಾನು ನನ್ನ ವಕೀಲರ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಹೇಗೆ ಅದನ್ನ ಕಾನೂನು ಮೂಲಕ ಹೋರಾಟ ಮಾಡ್ಬೋದು ನಿನ್ನೆ ನಾನು ದೂರನ್ನು ಕೊಟ್ಟಿದ್ದೇನೆ ದೂರ ಕೊಟ್ಟ ನಂತರ ನನಗೆ ಬೆದರಿಕೆ ತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ ನನಗೆ ಈ ಬೆದರಿಕೆ ತಂತ್ರಗಳನ್ನ ನಾನು ಸಹಿಸ್ಕೊಂತೇನೆ ನನಗೆ ಈ ಬೆದರಿಕೆ ಎದರಿಕೆಗಳನ್ನ ಮೆಟ್ಟು ನಿಂತು ಹೋರಾಟ ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದೇನೆ ದೇವ್ರು ನನಗೆ ನಾನು ಈಗಾಗಲೇ ನನಗೆ ಬೆದರಿಕೆ ತಂತ್ರ ಅನುಸರಿಸ್ತಾ ಇರೋದ್ರಿಂದ ನಾನೀಗಾಗಲೇ ರಾಮನಗರ ಎಸ್ ಪಿ ಸಾಹೇಬ್ರಿಗೆ ಒಂದು ದೂರನ್ನು ಕೊಟ್ಟಿದ್ದೇನೆ ಪರಿಚಿತರು ಓಡಾಡೋದು ಅಪ್ ನಾವು ಓಡಾಡುವಂಥ ಸ್ಥಳದಲ್ಲಿ ಅಪರಿಚಿತರು ನಿಂತ್ಕೊಳ್ಳೋದು ಇದನ್ನು ಮಾಡುವಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅದು ನೋಡೋಣ ಸರ್ ಈಗ ಅದನ್ನು ನಾನು ದೂರು ಕೊಟ್ಟಿದ್ದೇನೆ ಏನು ಕ್ರಮ ತಗೊಳ್ತಾರೆ ಅಂತ ಸರ್ಕಾರಕ್ಕೆ ನನ್ನಂಥ ಹೋರಾಟಗಾರನಿಗೆ ಕಾನೂನುಬದ್ಧವಾಗಿ ಹೋರಾಟ ನಡೆಸುವಂಥವ್ರಿಗೆ ಸರ್ಕಾರ ರಕ್ಷಣೆ ಕೊಡಬೇಕು ಸರ್ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೇನೆ ಸರ್ ಸರ್ ನಾನು ಹತ್ತು ವರ್ಷಗಳಿಂದ ಹಲವಾರು ಸಾಮಾಜಿಕ ಹೋರಾಟಗಳನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅರಣ್ಯ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಹಲವಾರು ಪ್ರಕರಣಗಳನ್ನು ಕಾನೂನು ಮೂಲಕ ನ್ಯಾಯಾಲಯದ ಮೂಲಕ ಹೋರಾಟ ಮಾಡ್ತಾ ಬರ್ತಾ ಇದ್ದೇನೆ ಸರ್ ಇದು ನನ್ನ ಒಂದು ಹೋರಾಟದ ಇದು ಹಾಗಾಗಿ ನನಗೆ ಈ ಪ್ರಕರಣದಲ್ಲಿ ಬಾಧಿತರಾದಂಥವರು ನನ್ನನ್ನು ಸಂಪರ್ಕ ಮಾಡಲಾಗಿ ನಾನು ಈ ಪ್ರಕರಣದಲ್ಲಿ ನೈಜಾಂಶ ಇದೆ ಮೇಲ್ನೋಟಕ್ಕೆ ಸತ್ಯಾಂಶದಿಂದ ಕೂಡಿದೆ ಎನ್ನುವಂಥ ಏಕೈಕ ಕಾರಣಕ್ಕೆ ಜೊತೆಗೆ ರಾಜ್ಯದ ಮಂತ್ರಿಗಳು ಈ ರಾಜ್ಯದ ಜನರಿಗೆ ಪಾರದರ್ಶಕವಾಗಿರಬೇಕು ಪಾರದರ್ಶಕವಾಗಿ ಇರಬೇಕು ಅನ್ನುವಂಥ ಇರಬೇಕಿರುವಂತ ಸಚಿವರು ಇಂಥ ಕೃತ್ಯದಲ್ಲಿ ಬಾಲ್ಗೊಂಡಿದ್ದಾರೆ ಎನ್ನುವಂಥ ಏಕೈಕ ಕಾರಣಕ್ಕೆ ನಿನ್ನೆ ನಾನು ನನಗೆ ಗೊತ್ತಿರುವಂಥ ಮಾಹಿತಿ ಮತ್ತು ಸಂಬಂಧಪಟ್ಟಂತ ದಾಖಲಾತಿಗಳನ್ನು ನನ್ನ ದೂರನ್ನ ಕೊಟ್ಟಿದ್ದೇನೆ ಸರ್ ನಿನ್ನೆ ನನ್ನ ಹಲವಾರು ಸಾಮಾಜಿಕ ಹೋರಾಟಗಳನ್ನು ಗುರುತಿಸಿದಂಥ ನನ್ನ ಚಿರ ಪರಿಚಿತರ ಒಬ್ಬ ಪರಿಚಿತರೊಬ್ಬರ ಮೂಲಕ ಆ ಸಂತ್ರಸ್ತರ ಕುಟುಂಬಸ್ಥರೊಬ್ಬರು ನನ್ನನ್ನು ಭೇಟಿ ಆಗ್ತಾರೆ ಸರ್ ಎರಡು ದಿನಗಳಿಂದ